ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಘಟಕದ ಚಾಪ್ಟರ್ 3 ಸೆಕ್ಷನ್ ಜೆ ನಿಯಮದಂತೆ ರಾಜ್ಯ ಘಟಕದ ಅಧ್ಯಕ್ಷ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಅಧಿಕಾರದಂತೆ ದಿನಾಂಕ 1/4/2022 ರಂದು ಸಭೆ ಸೇರಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಅಭಿವೃದ್ಧಿಗೆ ಪೂರಕವಾದ ಒಂದು ಉಪ ಸಮಿತಿಯನ್ನು ರಚಿಸಲು ನಿರ್ಣಯಿಸಲಾಯಿತು. ಅದರಂತೆ ಶ್ರೀ ಶರಚಂದ್ರ ರೋಡಿಗೆಯವರ ನಿರ್ದೇಶನರಾಗಿ ಸೇರಿದಂತೆ 7 ಜನರ ಒಂದು ರಾಜ್ಯ ಸಮಿತಿ ರಚಿಸಲಾಗಿದೆ. ಅದರಂತೆ ಧಾರವಾಡ ಜಿಲ್ಲೆಯಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡದ ಮಾಜಿ ಸಭಾಪತಿಗಳಾದ ಡಾಕ್ಟರ್ ಕವನ್ ದೇಶಪಾಂಡೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಧಾರವಾಡ ಜಿಲ್ಲಾ ಆಡಳಿತ ಮಂಡಳಿಯ ಸದಸ್ಯ ಮಾರ್ತಂಡಪ್ಪ ಕತ್ತಿ ತಿಳಿಸಿ ಡಾಕ್ಟರ್ ಕವನ್ ದೇಶಪಾಂಡೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರಾದ ಸುನೀಲ್ ಭಾಗ್ಯವಾಡಿ, ಡಾಕ್ಟರ್ ಕವನ್ ದೇಶಪಾಂಡೆ ಅವರು ಕೋವಿಡ್-19 ಸಮಯದಲ್ಲಿ ಮಾಡಿದ ಕಾರ್ಯಗಳನ್ನು ರಾಜ್ಯ ಘಟಕ ಗುರುತಿಸಿ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಗಳ ಉಪ ಸಮಿತಿಗೆ ಆಯ್ಕೆ ಮಾಡಿರುವುದು ಧಾರವಾಡಕ್ಕೆ ಕೀರ್ತಿ ತಂದಿದ್ದಾರೆ. ಅವರಿಂದ ಇನ್ನು ಹೆಚ್ಚೆಚ್ಚು ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದು ಅಭಿಪ್ರಾಯಪಟ್ಟರು. ಡಾಕ್ಟರ್ ಕವನ್ ದೇಶಪಾಂಡೆ ಅವರಿಗೆ ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನದ ಅಧ್ಯಕ್ಷ ಕೆಎಚ್ ನಾಯಕ್, ಮುಸ್ತಫಾ ಫರಾಸ್, ಸುರೇಶ್ ಪೆಟ್ಕೇರಿ, ಬಿಸಿ ಮೇಸ್ತ್ರಿ, ಕಲಾಸ್ಪಂದನದ ಅಧ್ಯಕ್ಷರಾದ ಶ್ರೀ ಎಸ್ವಿಎಸ್ ಪ್ರಸಾದ್ ಅಭಿನಂದನೆಗಳನ್ನು ತಿಳಿಸಿದ್ದಾರೆ.